I got it.
ಆದ ಕಾರಣದಿಂದಲೇ ಈ ರೀತಿಯಾಗಿ ಜಲಕ್ರೀಡೆಯಾಡಿದೆವು. ತತ್ಪರಿಣಾಮವಾಗಿ ಅವಳು ಕಲುಷಿತಗೊಳ್ಳುತ್ತಾಳೆ ಎನ್ನುವಂತ ಅರಿವು ನಮಗಿರಲಿಲ್ಲ. ಈಗ ನಿನ್ನಿಂದ ನಮಗೆ ಸತ್ಯ ತಿಳಿಯಿತು, ನಮ್ಮದು ತಪ್ಪಾಯಿತು. ನಮ್ಮನ್ನು ಕ್ಷಮಿಸುವುದರ ಜೊತೆಗೆ ನಮ್ಮ ಮಾಂಗಲ್ಯ ಭಾಗ್ಯ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು. ಅಮ್ಮ, ಹೆಣ್ಣಿನ ಮೇಲೆ ಅಪಾರವಾದ ಗೌರವವಿದೆ, ಅದಕ್ಕಾಗಿ ನಿಮ್ಮ ಮಾಂಗಲ್ಯ ಭಾಗ್ಯವನ್ನು ಉಳಿಸುವುದೇನೋ. ಮಾಂಗಲ್ಯ ಭಾಗ್ಯ ಉಳಿಯಬೇಕಾದ್ರೆ ಇದು ನಿಮ್ಮ ಪತಿದೇವರು ಉರಿ ಉರಿ ಎಂದು ಬಳಸುತ್ತಾ ಇದ್ದಾರೆ. ಸರಿ, ಇವರ ಈ ಉರಿಯನ್ನು ತೆಗೆಯಬೇಕಾದ್ರೆ ಆ ಆಗ್ನೇಯ ಅಸ್ತ್ರವನ್ನು ಉಪಸಂಹರಿಸಬೇಕು. ಅದಕ್ಕಾಗಿ ಪ್ರತಿಯಾಗಿ ಈ ಪ್ರಪಂಚದಲ್ಲಿರುವಂತಹ ಅನೇಕ ಮಂದಿಗಳು ತಾವು ಮಾಡಿಕೊಂಡಂತ ಪಾಪವನ್ನು ಕಳೆಯುವುದಕ್ಕಾಗಿ ಗಂಗಾ ನದಿಗೆ ಇಳಿಯುತ್ತಾರೆ. ಅವರು ಎದ್ದು ಹೋಗುವಂತಹ ಹೊತ್ತಿನಲ್ಲಿ ತಾವು ಮಾಡಿದಂತ ಪಾಪವನ್ನು ತೊಳೆದು ಹೋಗ್ತಾರೆ. ಆದರೆ ಅವರು ಕಲುಷಿತ ಗಂಗಾ ಮಾತೆ ಕಲುಷಿತಗೊಳ್ಳುತ್ತಾರೆ ಎನ್ನುವಂತಹ ಅರಿವು ಅವರಿಗೆ ಇರುವುದಿಲ್ಲ. ಈಗ ನಿನ್ನಂತವರು ಈ ಪ್ರಪಂಚದಲ್ಲಿ ಇರಬೇಕು. ಆದ ಕಾರಣದಿಂದಲೇ ಯಾರು ಅಹಂಕಾರದಿಂದ ಗಂಗೆಯನ್ನು ಕಲುಷಿತಗೊಳ್ಳುವುದಕ್ಕೆ ಮುಂದಾಗ್ತಾರೋ ಅವರಿಗೆಲ್ಲರಿಗೂ ಉರಿಯ ಅನುಭವವಾಗಬೇಕು. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಇನ್ನು ಮುಂದಕ್ಕೆ ಗಂಗೆ ಕಲುಷಿತಗೊಳ್ಳಬಾರದು. ಅದಕ್ಕಾಗಿ ನಿನ್ನಂತಹ ಪ್ರಧಾನ ಸೇವಕರು ಇರಬೇಕು. ಆದ ಕಾರಣ ಈ ಕ್ಷಣದಿಂದಲೇ ಇಲ್ಲಿಂದಲೇ ಎಲ್ಲರೂ ಕೂಡ ಗಂಗಾ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತೇವೆ. ಈ ಹಿಂದೆ ಅನೇಕ ವೀರಾಂಗ ಹೋರಾಟ ಮಾಡಿದವನು ಎಲ್ಲರಿಂದಲೂ ಜಯವನ್ನೇ ಪ್ರಾಪಿಸಿದವ, ನಿಮ್ಮ ಮುಂದೆ ಸೋತಿದ್ದೇನೆ. ಯಾರು ನೀವು? ಪಾರ್ಥ, ನೀನು ಉಪಯೋಗಿಸಿದಂತಹ ಆ ಶರವನ್ನು ನನಗೂ ಕೂಡ ಉಪದೇಶ ಮಾಡಬೇಕು. ಆಗ್ನೇಯ ಅಸ್ತ್ರವನ್ನೇ. ಹೌದು ಸ್ವಾಮಿ. ಏನು ಗಂಧರ್ವರಾದಂತಹ ನಿಮಗೆ ಭೂಲೋಕವಾಸಿಗಳಾದಂತಹ ನಾವುಗಳು ವಿದ್ಯೋಪದೇಶ ಮಾಡುವುದು ಎಷ್ಟು ಸರಿ? ನೀವೇ ಇದಕ್ಕೆ ಉಪಾಯವನ್ನು ನಾನೇ ಕಂಡು ಹಿಡಿದಿದ್ದೇನೆ. ಏನು ಸ್ವಾಮಿ? ನನಗೆ ಅರಿತಂತಹ ವಿದ್ಯೆಯನ್ನು ನಿನಗೆ ಉಪದೇಶ ಮಾಡುತ್ತೇನೆ. ಚಕ್ಷುಷಿ ವಿದ್ಯೆ, ಅಷ್ಟು ಮಾತ್ರವಲ್ಲ ವಿಶೇಷವಾದ ಎರಡು ತುಲಕವನ್ನು ಇಟ್ಟುತ್ತೇನೆ. ಹೇಗೆ? ನೀವು ಹೇಳಿದ ಹಾಗೆ ಆಗಲಿ ಸ್ವಾಮಿ. ಹಾಗಾದರೆ ಇಲ್ಲೇ ಕಾಲಹರಣ ಮಾಡುವುದು ಸರಿಯಲ್ಲ, ಮುಂದೆ ಸಾಗುವ.